ಶುಭೋದಯ, ನಮಸ್ಕಾರ. ಯೋಯೋ ಟಿವಿ ವತಿಯಿಂದ ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಇಂದಿನ ಪಂಚಾಂಗ ಹಾಗೂ ರಾಶಿಫಲ. ದಿನಾಂಕ 26 ಜನವರಿ 2018, ಶುಕ್ರವಾರ. ಮೊದಲಿಗೆ ಪಂಚಾಂಗ. ಹೇವಳೆಂಬಿ ನಾಮ ಸಂವತ್ಸರವಿದು. ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲಪಕ್ಷ, ತಿಥಿ ನವಮಿ, ನಕ್ಷತ್ರ ಕೃತಿಕ. ಸೂರ್ಯೋದಯ ಬೆಳಿಗ್ಗೆ 6:59, ಸೂರ್ಯ ಅಸ್ತ 6:20. ಇನ್ನು ಇಂದಿನ ರಾಶಿಫಲಗಳನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಬಾಳ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ನಡೆಸಬೇಕಾಗುತ್ತದೆ. ಇದರಿಂದ ಬರಬಹುದಾದ ಬಿಕ್ಕಟ್ಟುಗಳು ದೂರವಾಗುತ್ತವೆ. ಹಣಕಾಸಿನ ಸ್ಥಿತಿ ಸಾಮಾನ್ಯವಾಗಿರುತ್ತದೆ. ನೆರೆಹೊರೆಯವರೊಡನೆ ಸ್ನೇಹದಿಂದ ಬೆರೆಯಬೇಕಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ. ದೂರದ ಊರಿನ ಪ್ರವಾಸ ಕೈಗೊಳ್ಳುವ ಸಾಧ್ಯತೆಗಳು ಸಾಕಷ್ಟಿವೆ. ಆದರೆ ಆ ಬಗ್ಗೆ ನಿರುತ್ಸಾಹ ತೋರದೆ ಉತ್ಸಾಹ ಭರಿತರಾಗಿ ಕೆಲಸ ಕಾರ್ಯಗಳನ್ನು ಮುಂದುವರಿಸತಕ್ಕದ್ದು. ಪ್ರವಾಸವು ನಿಮಗೆ ಹೊಸ ಹುರುಪನ್ನ ತಂದು ನೀಡುತ್ತದೆ. ಇನ್ನು ಮುಂದಿನ ರಾಶಿ ಮಿಥುನ. ಮಹತ್ವದ ಕೆಲಸವನ್ನ ಮಾಡುವ ಮುನ್ನ ಇಷ್ಟ ದೇವತೆ ಹಾಗೂ ಕುಲದೇವತೆಯನ್ನ ಪ್ರಾರ್ಥಿಸಿಕೊಳ್ಳಿ. ಕುಲದೇವರ ಅನುಗ್ರಹದಿಂದ ಈ ದಿನ ಒಳ್ಳೆಯದಾಗುತ್ತೆ. ಹಳೆಯ ಸ್ನೇಹಿತರು ನಿಮ್ಮನ್ನು ಭೇಟಿಯಾಗುವರು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಕಟಕ ರಾಶಿ. ವಿರುದ್ಧ ಲಿಂಗಗಳ ಬಗ್ಗೆ ಸ್ವಲ್ಪ ಎಚ್ಚರದಿಂದಿರಿ. ಇಲ್ಲ ಸಲ್ಲದ ಆರೋಪಗಳಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳಿ. ನಿಮ್ಮನ್ನು ದಣಿಸುವ ಸಾಧ್ಯತೆಗಳು ಸಾಧ್ಯಷ್ಟು ಇವೆ. ಆಂಜನೇಯ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿರಿ, ಒಳ್ಳೆಯದಾಗುತ್ತೆ. ಸಿಂಹರಾಶಿ. ಧಾರ್ಮಿಕ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸಿದ ತೃಪ್ತಿಯು ಸಂತೋಷದಲ್ಲಿರುವ ನಿಮಗೆ ಈ ದಿನ ಶುಭ ದಿನವಾಗಿದೆ. ನಿಮಗೆ ನಿಮ್ಮ ಉತ್ಸಾಹದ ಬಲೂನ್ಗೆ ಸೂಜಿ ಚುಚ್ಚಿದಂತೆ ಕೆಲವರು ಟೀಕೆ ಮಾಡುತ್ತಾರೆ. ಸ್ವಲ್ಪ ಇದರಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತದೆ. ಆದರೂ ಉತ್ಸಾಹದ ದಿನವಾಗಿದೆ. ಕನ್ಯಾರಾಶಿ. ಮುನ್ನುಗ್ಗಿ ಹೋಗುವ ನಿಮ್ಮ ಉತ್ಸುಕತೆಯನ್ನ ವೃದ್ಧಿಸಿಕೊಳ್ಳಿ. ಒಳ್ಳೆಯದಾಗುವ ಹಾಗೂ ಹೊಸದಾದ ಬಾಗಿಲು ತೆರೆದುಕೊಳ್ಳುವ ಸಾಧ್ಯತೆಗಳು ಸಾಕಷ್ಟಿವೆ. ಈ ದಿನ ಬರುವ ಉತ್ತಮ ಅವಕಾಶಗಳನ್ನ ನಿರಾಕರಿಸದೆ ಒಪ್ಪಿಕೊಂಡು ಮುನ್ನಡೆಯತಕ್ಕದ್ದು. ಇದರಿಂದ ಒಳ್ಳೆಯದಾಗುತ್ತೆ. ತುಲಾರಾಶಿ. ಸಂಪಾದನೆಗಿಂತ ಖರ್ಚು ಹೆಚ್ಚು ಎಂದು ರೋಸಿ ಹೋಗಿದ್ದೀರಿ. ಆದರೆ ಅದಕ್ಕೆ ನಿಮ್ಮ ಸ್ವಯಂಕೃತ ಅಪರಾಧವೇ ಕಾರಣ ಎಂದು ಹೇಳಬೇಕಿಲ್ಲ. ಹೆಚ್ಚು ಹಣ ಬಂದಾಗ ಅದರಲ್ಲಿ ಸ್ವಲ್ಪ ಭಾಗವಾದರೂ ಉಳಿತಾಯ ಮಾಡಲು ಪ್ರಯತ್ನಿಸಿ. ವೃಶ್ಚಿಕ ರಾಶಿ. ಯಾವ ಕೆಲಸವನ್ನ ಮೊದಲು ಮಾಡಬೇಕೆಂದು ಮಾನಸಿಕ ಗೊಂದಲದಲ್ಲಿ ಈ ದಿನ ನರಳುತ್ತಿರುತ್ತೀರಿ. ಮಾಡಬೇಕಾಗಿರುವ ಕೆಲಸಗಳ ಪಟ್ಟಿ ತಯಾರಿಸಿಕೊಳ್ಳಿ. ಆದ್ಯತೆಯ ಮೇರೆಗೆ ಕೆಲಸಗಳನ್ನು ಮಾಡುತ್ತಾ ಮುನ್ನುಗ್ಗಿ. ಧನುಸ್ ರಾಶಿ. ಯಾವುದೇ ರೀತಿಯ ಮಹತ್ವಾಕಾಂಕ್ಷೆಗಳು ಸೂಕ್ತವಾದ ದಾರಿಯಲ್ಲಿ ಇರಿಸುವ ಹೆಜ್ಜೆಗಳಿಂದ ಮಾತ್ರ ಕೈಗೂಡಲಿವೆ. ಗುರುವಿನ ಅನುಗ್ರಹವನ್ನ ವಿಶೇಷವಾಗಿ ಪಡೆದುಕೊಳ್ಳಿ. ಗುರು ಸ್ತೋತ್ರವನ್ನ ಪಠಿಸಿರಿ. ಮಕರ ರಾಶಿ. ನೂತನ ಪರಿಸರದಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇದ್ದು ನಿಮ್ಮ ವೃತ್ತಿಗೆ ಪೂರಕವಾಗಿದೆ. ನಿಮ್ಮ ಬುದ್ಧಿಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಬೇಕು. ಕುಂಭರಾಶಿ. ವೃತ್ತಿಯಲ್ಲಿನ ಒಂದು ಸಣ್ಣ ತಪ್ಪು ಇಂದು ನಿಮಗೆ ಬೇಸರವನ್ನು ಉಂಟು ಮಾಡುತ್ತದೆ. ಇದರಿಂದಾಗಿ ನಿಮ್ಮ ಮನೋಕಾಮನೆಗಳು ಪೂರೈಸಿಕೊಳ್ಳಲು ಪುನಃ ಕಾಲಾವಕಾಶ ಬೇಕಾಗುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ. ಸತ್ಯವಂತರಿಗೆ ಇದು ಕಾಲವಲ್ಲ ಎಂದು ಹಿರಿಯರು ಹೇಳಿದ್ದು ನಿಜ. ಅಂತೆಯೇ ನೀವು ಈ ದಿನ ಎಷ್ಟೇ ಪ್ರಾಮಾಣಿಕವಾಗಿ ವರ್ತಿಸಿದರೂ ಮನೆಯ ಮಡದಿ ಮಕ್ಕಳೇ ನಿಮ್ಮ ಬಗ್ಗೆ ಅಪನಂಬಿಕೆ ತೋರುತ್ತಾರೆ. ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹೀಗಿದೆ ಇಂದಿನ ಈ ರಾಶಿಫಲ. ಸರ್ವರಿಗೂ ಶುಭವಾಗಲಿ. ಸಮಸ್ತ ಭಾರತೀಯರಿಗೆ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.